ಇದೆ ಅದು ಹಬ್ಕೊಂಡು ಹೋಗಿದ್ದೆಲ್ಲ ಈ ತರ ಒಂದು ಇಷ್ಟ ಪಡೋದಿಲ್ಲ ಅಷ್ಟೊಂದು. ಆಟ ಆಡೋದಕ್ ಸಿಗತ್ ಫುಲ್ ಮಣ್ಣಿರ್ತದೆ ಏನಿಲ್ಲ ಅಂತಂದ್ರು ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತಿನ ತಿಂಡಿ ಉದ್ದಿನ ದೋಸೆ. ನಾನಿಲ್ಲಿ ದೋಸೆ ಹಾಕ್ತಾ ಇದ್ದೀನಿ, ಹಾಗೆ ಪಕ್ಕದಲ್ಲಿ ಆಲೂಗಡ್ಡೆ ಪಲ್ಯ ಕೂಡ ಬಿಸಿ ಮಾಡೋದಕ್ಕಿಟ್ಟಿದ್ದೆ. ಗುರುವಾರ ರಾತ್ರಿ ನಾನು ಚಪಾತಿಗೆ ಸ್ವಲ್ಪ ಪಲ್ಯ ಮಾಡಿದ್ದೆ, ಅದೇ ಮಿಕ್ಕಿತ್ತು, ಹಾಗಾಗಿ ಅದನ್ನೇ ದೋಸೆ ಜೊತೆ ಹಾಕೊಂಡು ತಿಂದ್ರೆ ಆಯ್ತು ಅಂತ. ಹಾಗೆ ಟೀ ಕೂಡ ಮಾಡಿಕೊಂಡೆ ಬೆಳಗಿನ ತಿಂಡಿ. ದೋಸೆ, ಪಲ್ಯ, ಟೀ ಕುಡಿಯೋದಕ್ಕೆ ನೀರು. ಹಾಗೇನೆ ನಾನು ಕೆಳಗಡೆ ಹೋಗಿದ್ದೆ, ಯಾಕೆ ಅಂತಂದ್ರೆ ನಮ್ಮನೆಯಲ್ಲಿ ಸ್ವಲ್ಪ ಬಸ್ಲೇನ ಹಬ್ಬಿಸ್ಕೊಟ್ಟಿದ್ದಾರೆ ಈ ತೆಂಗಿನ ಮರಕ್ಕೆ, ಹಾಗಾಗಿ ಅದೊಂದು ಪುಟ್ಟ ಕ್ಲಿಪ್ಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ತುಂಬಾ ಚೆನ್ನಾಗಿ ಹಬ್ಕೊಂಡಿದೆ ಅದು. ಹಬ್ಕೊಂಡು ಹೋಗಿದ್ದೆಲ್ಲ ಈ ತರ ಒಂದು ಬಳ್ಳಿಯಿಂದ ಕಟ್ತಾ ಇದ್ದಾರೆ ಆಯಿ. ಹಾಗೆ ಕುತ್ಕೊಂಡು ಕಾಮೆಂಟ್ಸಿಗೆಲ್ಲ ರಿಪ್ಲೈ ಮಾಡೋಣ ಅಂತ, ಅಡ್ಗೆ ಕೆಲ್ಸ ಎಲ್ಲ ಮುಗ್ದಿತ್ತು ಬೇಗನೆ, ಕಾಮೆಂಟ್ಸಿಗೆಲ್ಲ ರಿಪ್ಲೈ ಹಾಕ್ತಾ ಕೂತಿದ್ದೆ. ನಾನು 2 ದಿನದ ಕಾಮೆಂಟ್ ಇತ್ತು, ನಿನ್ನೆ ಕೂಡ ನಾನು ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಹಾಕಿರ್ಲಿಲ್ಲ, ಹಾಗಾಗಿ ಕುತ್ಕೊಂಡು ರಿಪ್ಲೈ ಹಾಕಿದ್ದಾಯ್ತು. ನಾನು ಡೈಲಿ ವೇರ್ ಮಾಡುವಂತಹ ಬಟ್ಟೆ ಎಲ್ಲ ಗೋದ್ರೇಜ್ ಕಪಾಟಲ್ಲಿ ಜೋಡಿಸೋದಿಲ್ಲ, ಈ ತರ ಒಂದು ಬುಟ್ಟಿನಲ್ಲಿ ಜೋಡಿಸ್ಕೊಳ್ತೀನಿ. ಬಟ್ಟೆಗೆಲ್ಲ ಇರುವೆ ಬಂದ್ಬಿಟ್ಟಿತ್ತು, ಯಾಕೆ ಅಂತ ಗೊತ್ತಿಲ್ಲ, ಹಾಗಾಗಿ ಎಲ್ಲ ಕ್ಲೀನ್ ಆಗಿ ಮತ್ತೆ ಒದ್ರು ಬಿಟ್ಟು ಜೋಡಿಸ್ತಾ ಇದ್ದೀನಿ. ಆನ್ಲೈನ್ ಅಲ್ಲಿ ನೋಡ್ಬೇಕು ಈ ಕ್ಲಾತ್ ಆರ್ಗನೈಸ್ ಮಾಡುವಂತಹ ಸ್ಟ್ಯಾಂಡ್ ಗಳು ಸಿಗತ್ತಾ ಅಂತ ನೋಡ್ಬೇಕು. ನಿಮ್ಗೇನಾದ್ರೂ ಗೊತ್ತಿದ್ರೆ ನನ್ಗೆ ಐಡಿಯಾ ಕೊಡಿ ಆಯ್ತಾ. ರಾತ್ರಿ 10:05, ಊಟ ಎಲ್ಲ ಮುಗಿಸಿ ಕಿಚನ್ ನೀಟ್ ಮಾಡ್ಬಿಟ್ಟು ಬಂದಿದ್ದೀನಿ ಆಚೆ ಹಾಲ್ ಅಲ್ಲಿ ನಿಂತ್ಕೊಂಡಿದೀನಿ. ಇವತ್ತು ಧಾರಾವಾಹಿ ಕೂಡ ನೋಡೋದಕ್ಕಾಗ್ಲಿಲ್ಲ, ಸಮಯ ಬೇರೆ ಆಗೋಯ್ತು. ಎಲ್ಲಾದ್ರೂ ನನ್ಗೆ ಟೈಮ್ ಸಿಕ್ಕಿದಾಗ ಕರಿಮಣಿ ಸೀರಿಯಲ್ ನೋಡ್ತೀನಿ, ಇಲ್ಲಾಂತಂದ್ರೆ ಸೀತಾರಾಮ ನೋಡ್ತೀನಿ. ಎರಡು ಕೂಡ ಒಂದೇ ಟೈಮ್ಗೆನೆ ಬರೋದು, ಟೈಮ್ ಸಿಕ್ಕಾಗ ಅದು ಅಥವಾ ಇದು ಯಾವ ಎಪಿಸೋಡ್ ಚೆನ್ನಾಗಿದೆ ಅದನ್ನ ನೋಡ್ಬಿಟ್ಟು ನೋಡ್ತೀನಿ ಅಷ್ಟೇನೆ. ಇವತ್ತು ಜಾಸ್ತಿ ಏನು ಕೂಡ ವಿಡಿಯೋ ರೆಕಾರ್ಡ್ ಮಾಡೋದಕ್ ಸಾಧ್ಯವಾಗಿಲ್ಲ, ಎಲ್ಲೋ ಒಂದ್ ಕಡೆ ನನ್ಗೆ ಇವತ್ತು ಒಂದಿನ ರೆಸ್ಟ್ ಬೇಕು ಅಂತ ಅನಿಸ್ತಾ ಇತ್ತು. ಜೊತೆ ಇವತ್ತು ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡೋ ಐಡಿಯಾ ಬೇರೆ ಇತ್ತು, ಆಮೇಲೆ ಕ್ಲೀನ್ ಮಾಡ್ಲಿಲ್ಲ. ಏನಕ್ಕೆ ಅಂತಂದ್ರೆ ಇವತ್ತು ಅಕ್ಷಯ ತೃತೀಯ ಅಂತ, ನಮ್ಮ ಹತ್ರ ಏನು ಕೂಡ ಅಂದ್ರೆ ಬಂಗಾರ ಎಲ್ಲ ಕಂಟುಕೊಳ್ಳೋದಕ್ಕಾಗದೆ ಇರಬಹುದು, ಆದ್ರೆ ಮನೆಯಲ್ಲಿ ಇದ್ದಂತಹ ವಸ್ತುನ ಆಚೆ ಹಾಕೋದ್ ಬೇಡ ಅಂತ ನಾನು ಕ್ಲೀನಿಂಗ್ ಏನ್ ಮಾಡ್ಲಿಲ್ಲ. ಕ್ಲೀನಿಂಗ್ ಅಂತಂದ್ರೆ ಈ ಕಪಾಟ ಎಲ್ಲ ಸ್ವಲ್ಪ ಮೆಸ್ಅಪ್ ಆಗಿತ್ತು, ಬೇಕಾಗಿರುವಂತಹ ವಸ್ತು ಜೋಡಿಸ್ಬಿಟ್ಟು ಬೇಡದೇ ಇರುವಂತಹ ವಸ್ತುನ ತೆಗೆಯೋದಾಗಿತ್ತಷ್ಟೇನೆ. ಇವತ್ತು ಏನೋ ಒಂಥರ ಲೇಜಿನೆಸ್ ಅಂತ ಅನಿಸ್ತಾ ಇತ್ತು ನನ್ಗೆ, ಆರಾಮಾಗಿ ದಿನ ಕಳೆಯೋಣ ಅಂತ ಅನಿಸ್ತಾ ಇತ್ತು. ಎಲ್ಲಾದ್ರೂ ಅಪರೂಪಕ್ಕೆ ನನ್ಗೆ ಹೀಗಾಗ್ತದೆ, ಯಾವಾಗ್ಲೂ ಅಂತ ಅಲ್ಲ, ಯಾವಾಗ್ಲೂ ಸಾಮಾನ್ಯವಾಗಿ ನಾನು ಆಕ್ಟಿವ್ ಆಗಿ ಇರ್ತೀನಿ. ಇವತ್ತಿನ ದಿನ ನನ್ಗೆ ಯಾಕೋ ಹಾಗ ಅನಿಸ್ತಾ ಇತ್ತು. ನಮ್ಮನೆಯವ್ರು ಕುತ್ಕೊಂಡಿದ್ದಾರೆ ಮೊಬೈಲ್ ನೋಡ್ತಾ. ಹೇಗಿದ್ರಿ? ಗುಡ್. ಮುಖ ಎಲ್ಲ ಕಡಿಮೆ ಆಯ್ತಾ? ಮುಖಾಲ ಕಡಿಮೆ ಆಗ್ತಾ ಇದೆ. ನಾಳೆ ಸಿಗ್ತೀನಿ ಸ್ನೇಹಿತರೆ, ಈ ವ್ಲಾಗ್ ಅನ್ನ ನಾಳೆ ಕಂಟಿನ್ಯೂ ಮಾಡ್ಬಿಟ್ಟು ಸಾಧ್ಯವಾದ್ರೆ ನಾಳೆನೆ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂತಂದ್ರೆ ನಾಳೆ ಒಂದಿನ ಗ್ಯಾಪ್ ಮಾಡ್ಬಿಟ್ಟು ಭಾನುವಾರ ಅಪ್ಲೋಡ್ ಮಾಡ್ತೀನಿ, ನೋಡೋಣ ಹೇಗಾಗ್ತದೆ. ಹಾಗೆ ಮತ್ತೆ ನಾನು ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಇವತ್ತು ಶನಿವಾರ, ತಿಂಡಿ ಎಲ್ಲ ತಿಂದಿದ್ದಾಯ್ತು. ತಿಂಡಿ ತಿಂದು ಪಾತ್ರೆ ಎಲ್ಲ ತೊಳೆದು ನಾನು ಸಂತೆಗೆ ಹೋಗೋದಕ್ಕೆ ಅಂತ ರೆಡಿ ಆಗಿ ಹೊರಟಿದ್ದೀನಿ. ಮನೆ ಕೀ ಎಲ್ಲ ಹಾಕ್ತಾ ಇದ್ದೀನಿ. ಹಾಗೆ ಕೆಳಗಡೆ ಹೋಗಿದ್ದೆ, ಪಾಪು ಹತ್ರ ಕೇಳ್ದೆ ಬರ್ತೀಯ ಮಗ್ನೆ ಅಂತ, ಆಟ ಆಡ್ತಾ ಇದ್ದ. ಹ್ಞೂ ಚಿಕ್ಕಮ್ಮ, ನಾನು ಕೂಡ ಬರ್ತೀನಿ ಅಂತ ಹೇಳ್ದ. ಇವಾಗ ರಜಾ ಅಲ್ವಾ, ಅವನಿಗೂ ಕೂಡ ಮನೆಯಲ್ಲಿ ಇದ್ದು ಬೇಜಾರು ಬರ್ತದೆ, ಹಾಗಾಗಿ ಪಾಪುಗೂ ಕರ್ಕೊಂಡು ಹೊರಟ್ವಿ ನಾವು ಸಂತೆಗೆ. ಸಂತೆನಲ್ಲಿದ್ದೀವಿ. ಬಂದಿದ್ದೆ ನಾನು ಮೊದ್ಲಿಗೆ ಬೆಳ್ಳುಳ್ಳಿ ತಗೊಂಡೆ, ಒಂದು 1/2 kg ಅಷ್ಟು. 1/2 kg ರೂಪಾಯಿ ಅಂತ ಹೇಳ್ತಾ ಇದ್ರು. ಇನ್ನು ಚಿಕ್ಕ ಸೈಜ್ ಬೆಳ್ಳುಳ್ಳಿ ಕೂಡ ಇತ್ತು, ಅದಕ್ಕೆ 1/2 kg 50 ಅಂತ ಹೇಳ್ತಾ ಇದ್ರು. ಇವತ್ತು ಸಂತೆನಲ್ಲಿ ಬೇಗ ಬೇಗನೆ ಖರೀದಿ ಮಾಡಿದೆ. ಏನಕ್ಕೆ ಅಂತಂದ್ರೆ ನಿಂತ್ಕೊಳ್ಳೋದಕ್ ಆಗೋದಿಲ್ಲ, ವಿಪರೀತ ಶೆಕೆ. ಈ ತಾಡ್ಪಲ್ ಎಲ್ಲ ಕಟ್ಟಿರ್ತಾರಲ್ವಾ, ಅದ್ರಲ್ಲಿ ಬೇರೆ ನನ್ ಮಗಂ ಕರ್ಕೊಂಡು ಹೋಗಿದ್ದಾಗಿತ್ತು. ಹಾಗಾಗಿ ಹಾಗೆ ಅಲ್ಲೇ ನಿಂಬೆಹಣ್ಣು ಶುಂಠಿ ಎಲ್ಲ ತಗೊಂಡಿದ್ದಾಯ್ತು. ಅಲ್ಲಿಂದ ಮುಂದಕ್ಕೆ ಬಂದೆ, ಮುಂದಕ್ಕೆ ಬಂದ್ಬಿಟ್ಟು ಆಲೂಗಡ್ಡೆ ಈರುಳ್ಳಿ ಎಲ್ಲ ಖರೀದಿ ಮಾಡಿದ್ದಾಯ್ತು.
ಇನ್ನ ಶೇಂಗಾ ಹುಡುಕ್ತಾ ಹೋದ್ವಿ, ಹಸಿ ಶೇಂಗಾ ಬಂದಿದ್ಯಾ ನೋಡ್ವ, ಬೇಯಿಸೋದಕ್ ಚೆನ್ನಾಗಿರ್ತದೆ ಅಂತ. ಹಾಗೆ ನನ್ ಮಗ ಇಲ್ಲಿ ಒಂದು ಲಾಲಿಪಾಪ್ ನೋಡ್ದ, ಅದ್ರ ಒಳಗಡೆ ಲಾಲಿಪಾಪ್ ಅವನು ಇಷ್ಟ ಪಡೋದಿಲ್ಲ ಅಷ್ಟೊಂದು, ಆಟ ಆಡೋದಕ್ ಸಿಗತ್ತೆ ಅಂತ ಅದನ್ ತಗೊಂಡ. ಹಾಗೇನೆ ಅಲ್ಲಿಂದ ಸೀದಾ ಮುಂದಕ್ ಬಂದ್ವಿ, ರಬ್ಬರ್ ಬೇಕು ಚಿಕ್ಕಮ್ಮ ನನ್ಗೆ ಅಂತ ಹೇಳ್ದ, ಹಾಗೆ ರಬ್ಬರ್ ಕೂಡ ತಗೊಂಡ ಇಲ್ಲಿ. ಹಾಗೆ ನಮ್ಮನೆಯವರಿಗೆ ತುಂಬಾ ಬೇಕಾದವ್ರು ಒಬ್ರು ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ತಾ ಇದ್ರು, ನಾನು ನನ್ ಮಗ ಇಬ್ರು ಅಲ್ಲೇ ಆ ಕಡೆ ನಿಂತಿದ್ವಿ. ಬ್ಯಾಡ್ಗಿಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು, ನಾನ್ ರೇಟ್ ಕೇಳ್ತಾ ನಿಂತಿದ್ದೆ ಇಲ್ಲೇನೆ. ಹಾಗೆ ಒಂದು ಅರ್ಧ ಕೆಜಿ ಅಷ್ಟು ಮೆಣಸ್ ಕೂಡ ತಗೊಂಡೆ, ಚೆನ್ನಾಗಿದೆ ಅಂತ ನನಗನ್ಸ್ತು. ಹಾಗಾಗಿ ಈ ಚೀಲದಲ್ಲೆಲ್ಲ ಹಾಕಿಟ್ಟಿರ್ತಾರಲ್ವಾ ಅದೆಲ್ಲ ತುಂಬಾ ಚೆನ್ನಾಗಿರತ್ತೆ, ತಂದ್ಬಿಟ್ಟು ಸ್ವಲ್ಪ ತೊಳೆದು ಒಣ ಹಾಕಿದ್ರೆ ತುಂಬಾ ಚೆನ್ನಾಗಿ ಒಣಗ್ತದೆ. ಹಾಗೇನೆ ನಾನಿಲ್ಲಿ ಬೆಂಡೆಕಾಯಿ ನೋಡ್ತಾ ಇದ್ದೆ, ಒಂದು ಒಂದು 50 ರೂಪಾಯಿದು ಬೆಂಡೆಕಾಯಿ ಕೂಡ ತಗೊಂಡೆ. ಅಲ್ಲಿಂದ ಸೀದಾ ಮುಂದಕ್ ಬಂದೆ, ಟೊಮೆಟೊ ಕೂಡ ತಗೊಂಡಿದ್ದಾಯ್ತು, ಹಾಗೆ ನುಗ್ಗೆಕಾಯಿ ಅದು ಇದು ಅಂತ ಎಲ್ಲ ಖರೀದಿ ಮಾಡ್ಕೊಂಡು ನನ್ ಮನೆಗೆ ಬಂದೆ. ಸೊಪ್ಪುಗಳೇನು ತಂದಿಲ್ಲ ಈ ಬಾರಿ, ತೀರಾ ಕಾಸ್ಟ್ಲಿ ಹೇಳ್ತಾ ಇದ್ರು, 50 ರೂಪಾಯಿಗೆ 3 ಕಟ್ ಅಂತೆಲ್ಲ ಹೇಳ್ತಾ ಇದ್ರು, ಕೆಂಪ್ ಹರವೆ ಎಲ್ಲಾನು. ಹಾಗಾಗಿ ಸೊಪ್ಪೇನು ತಂದಿಲ್ಲ, ಇವಿಷ್ಟ್ ಖರೀದಿ ಮಾಡ್ಕೊಂಡು ಬಂದೆ ನಾನು. ಹಾಗೆ ಅಕ್ಕಗೆ ನುಗ್ಗೆಕಾಯಿ ಎಲ್ಲ ಕೊಟ್ಟೆ, ಪಾಪು ನುಗ್ಗೆಕಾಯಿ ಸಾರನ್ನ ತುಂಬಾ ಇಷ್ಟ ಪಡ್ತಾನೆ, ಹಾಗಾಗಿ ಅಕ್ಕಂಗೂ ಕೂಡ ಬೆಂಡೆಕಾಯಿ ನುಗ್ಗೆಕಾಯಿ ಎಲ್ಲ ಕೊಟ್ಬಿಟ್ಟು ನಾನು ಮೇಲ್ಗಡೆ ಹೋಗ್ತಾ ಇದ್ದೀನಿ. ಪಾಪು ಹತ್ರ ಏನು ಮಾತಾಡ್ತಾ ಇದ್ದೆ ಅಲ್ಲೇ ನಿಂತ್ಕೊಂಡು, ಬಂದು ಹಾಗೆ ಬೆಂಡೆಕಾಯಿ ಎಲ್ಲ ಸಪ್ರೇಟ್ ಮಾಡ್ಬಿಟ್ಟು ನಾನು ತರಕಾರಿ ಏನ್ ಜೋಡಿಸಿಲ್ಲ, ಹಾಗೆ ಬಟ್ಟೆ ವಾಶ್ ಮಾಡೋದಕ್ ಹೋಗಿದ್ದೆ ಕೆಳಗಡೆ. ಬಟ್ಟೆ ಎಲ್ಲ ತೊಳೆದ್ ಬಂದು ಕಿಚನ್ ಗೆ ಬಂದೆ, ಒಂದ್ ಕಡೆ ಅನ್ನ ಮಾಡೋದಕ್ ಇಟ್ಟಿದೀನಿ, ಇನ್ನ ಒಂದ್ ಕಡೆ ನಾನು ಈ ನುಗ್ಗೆಕಾಯಿ ಸಾರ್ ಮಾಡೋದಕ್ಕೆ ಅಂತ ಸಾಮಗ್ರಿ ಎಲ್ಲ ಹುರ್ಕೊಳ್ತಾ ಇದ್ದೀನಿ. ಬ್ಯಾಡ್ಗೆ ಮೆಣಸು, ಧನಿಯಾ ಬೀಜ, ಜೀರಿಗೆ ಎಲ್ಲಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ನಾನು ತೆಂಗಿನ ತುರಿ ಕೂಡ ತುರ್ದಿಟ್ಕೊಂಡಿದ್ದೆ, ಸ್ವಲ್ಪ ತೊಗರಿ ಬೇಳೆನ ನೆನೆ ಹಾಕಿದ್ದೆ. ಓಪನ್ ಪಾತ್ರೆನಲ್ಲಿ ಅಡ್ಗೆ ಮಾಡುವಾಗ ತೊಗರಿ ಬೇಳೆನ ಸ್ವಲ್ಪ ನೆನೆ ಹಾಕಿದ್ರೆ ಬೇಗನೆ ಬೆಂದ್ ಬರ್ತದೆ. ಈ ಕಡೆ ಅನ್ನ ಕೂಡ ಆಯ್ತು, ಅನ್ನ ತಿಳಿ ಕೂಡ ಬಸ್ಕೊಂಡೆ ಅಲ್ಲೇನೆ. ನನ್ಗೆ ಸಂತೆಗೆಲ್ಲ ಹೋಗಿ ಬಂದು ಅಡ್ಗೆ ಮಾಡುವಷ್ಟರಲ್ಲಿ ಸಾಕ್ ಸಾಕಾಗಿ ಹೋಗ್ತದೆ. ಹಾಗೆ ಗ್ರೈಂಡರ್ಗೆ ರುಬ್ಬೋದಕ್ಕೆ ಅಂತ ಮಸಾಲೆ ಹಾಕ್ದೆ, ಅರ್ಧಕ್ಕೇನೆ ಕರೆಂಟ್ ಹೋಗ್ಬಿಡ್ತು, ಹೋಗಿದ್ ಕರೆಂಟ್ ಮತ್ತೆ ಬಂದೇ ಇಲ್ಲ ಇವತ್ತು. ಆಮೇಲೆ 1:30ಗೇನೋ ಕೊಟ್ರು ಕರೆಂಟ್ ಅನ್ನ, ಅರ್ಧಂಬರ್ಧ ಆಗಿತ್ತು. ಆಮೇಲೆ ಮಿಕ್ಸಿನಲ್ಲಿ ನಾನು ಮಸಾಲೆನ ರುಬ್ಕೊಂಡೆ, ಬೆಂಡೆಕಾಯಿ ಪಲ್ಯ ಕೂಡ ಮಾಡ್ಕೊಂಡೆ. ಕೊನೆಯದಾಗಿ ನಾನಿಲ್ಲಿ ಶೇಂಗಾ ತಂದಿದ್ದೆ ಅಲ್ವಾ, ಶೇಂಗಾನ ತೊಳ್ಕೊಳ್ತಾ ಇದ್ದೀನಿ. ಫುಲ್ ಮಣ್ಣಿರ್ತದೆ, ಏನಿಲ್ಲ ಅಂತಂದ್ರು ಒಂದು 5-6 ನೀರಲ್ಲಿ ಇದನ್ನ ತೊಳ್ಕೊಳ್ಬೇಕು ಚೆನ್ನಾಗಿ. ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಕುಕ್ಕರ್ ಅಲ್ಲಿ ಹಾಕಿ ಬೇಯಿಸೋಣ, ಓಪನ್ ಪಾತ್ರೆನಲ್ಲಾದ್ರೆ ತುಂಬಾ ಸಮಯ ಬೇಕು ಅಂತ ಹೇಳ್ಬಿಟ್ಟು ಕುಕ್ಕರ್ ಅಲ್ಲಿ ಬೇಯಿಸೋದಕ್ಕೆ ಕುಕ್ಕರ್ ಎಲ್ಲ ತೊಳೆದ್ಬಿಟ್ಟು ಇಟ್ಟಿದ್ದೆ ನಾನು. ನೀಟಾಗಿ ಶೇಂಗಾ ಕೂಡ ತೊಳೆದಿದ್ದಾಯ್ತು, ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಇವಾಗ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಅರ್ಧ ಕೆಜಿ ತಂದಿದ್ದೆ, 1 ಕೆಜಿಗೆ 100 ರೂಪಾಯಿ ಅಂತ ಹೇಳ್ತಾ ಇದ್ರು, ಅರ್ಧ ಕೆಜಿಗೆ 50 ರೂಪಾಯಿ ಆಗಿತ್ತು. ನಮ್ಗೆ ಅರ್ಧ ಕೆಜಿ ಸಾಕು ಅಂತ ಅರ್ಧ ಕೆಜಿ ತಂದಿದ್ದಾಗಿತ್ತು. ಇವಾಗ ನಾನು ಇದಕ್ಕೆ ಉಪ್ಪನ್ನ ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ನೀರನ್ನ ಹಾಕ್ಬಿಟ್ಟು ಬೇಯೋದಕ್ ಬಿಡ್ತೀನಿ. ಏನಿಲ್ಲ ಅಂತಂದ್ರು ಒಂದು 8-9 ವಿಸಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದ್ ಬರ್ತದೆ. ಸ್ವಲ್ಪ ಗಟ್ಟಿ ಇದ್ರು ಪರವಾಗಿಲ್ಲ ಅಂತ ಹೇಳೋರು, ಒಂದು 5-6 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು. ನಾನಿಲ್ಲಿ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಬೇಯೋದಕ್ ಬಿಟ್ಟೆ. ಹಾಗೆ ಗ್ರೈಂಡರ್ ಅಲ್ಲಿ ಮಸಾಲೆ ಕೂಡ ಅರ್ಧಂಬರ್ಧ ಆಗಿತ್ತು. ಇಲ್ಲಿ ನುಗ್ಗೆಕಾಯಿ ಎಲ್ಲ ಬೇಯಿಸ್ಬಿಟ್ಟು ನಾನು ಗ್ಯಾಸ್ ಸ್ಟೋವ್ ಅನ್ನ ಆಫ್ ಮಾಡಿ ಇಟ್ಟಿದ್ದೆ. ಹಾಗೆ ಹೋಗ್ಬಿಟ್ಟು ನಾನು ಮಿಕ್ಸಿನಲ್ಲಿ ಮಸಾಲೆ ಕೂಡ ರುಬ್ಕೊಂಡ್ ಬಂದೆ. ಇನ್ವರ್ಟರ್ ಇದೆ ಅಲ್ವಾ, ಮಿಕ್ಸಿನಲ್ಲಿ ರುಬ್ಕೊಳ್ಬಹುದು, ಗ್ರೈಂಡರ್ ಕೂಡ ಆಗ್ತದೆ. ಆದ್ರೆ ಹೆವಿ ಲೋಡ್ ಬೇಡ ಅಂತ ನಾವು ಹಾಕೋದಿಲ್ಲ ಅಷ್ಟೇನೆ ಗ್ರೈಂಡರ್ ಅನ್ನ. ಕೊನೆದಾಗಿ ನುಗ್ಗೆಕಾಯಿ ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಒಂದ್ ಸಾಂಬಾರ್ ಕೂಡ ಮಾಡಿದ್ದಾಯ್ತು. ಹಾಗೆ ಇವಾಗ ಒಗ್ಗರಣೆ ಹಾಕೊಳ್ಬೇಕು ನಾನು. ಅಷ್ಟರಲ್ಲಿ ಕುಕ್ಕರ್ ಕೂಡ ವಿಸಲ್ ಆಗಿತ್ತು, ಒಂದು 8-9 ವಿಸಲ್ ಕೂಗಿಸ್ಬಿಟ್ಟು ನಾನು ಗ್ಯಾಸ್ ಸ್ಟೋವ್ ಅನ್ನ ಆಫ್ ಮಾಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೊಳ್ಳೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಹಾಗೇನೆ ತಂದಿರುವಂತಹ ತರಕಾರಿ ಎಲ್ಲ ಜೋಡಿಸ್ಕೊಂಡಿದ್ದಾಯ್ತು ಈ ತರಕಾರಿ ಸ್ಟ್ಯಾಂಡಿಗೆ ಹಾಕ್ಬಿಟ್ಟು ನಾನು. ಒಗ್ಗರಣೆಗೆ ಏನಿಲ್ಲ, ಎಣ್ಣೆ ಸಾಸಿವೆ ಇವಿ ಬ್ಯಾಡ್ಗೆ ಮೆಣಸು ಕರಿಬೇವೆಲ್ಲ ಹಾಕ್ಬಿಟ್ಟು ಒಂದು ಒಗ್ಗರಣೆ ಮಾಡಿ ಹಾಗೆ ಊಟ ಕೂಡ ಮುಗಿಸಿದ್ದಾಯ್ತು. ಮತ್ತೆ ನಾನು ಮಧ್ಯಾಹ್ನ ಏನು ಕೂಡ ವಿಡಿಯೋ ಮಾಡ್ಲಿಲ್ಲ, ರಾತ್ರಿ ನಾನು ಈ ನಮ್ಮಮ್ಮ ಸೂಪರ್ ಸ್ಟಾರ್ ನೋಡ್ತಾ ಕೂತಿದ್ದೆ. ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.